हाय फ्रेंड्स, वेलकम टू मई चानल। इवत ना रगी इडली हेग अंत नोड़ बनी। निम्गेलू वीडियो इश लाइक सब्सक्राइब में मरीबे पकदली बेल आइकन प्रेस नानी होस होस अड़गे नोटिफिकेशन सिगुत्ते। वंदुवरे कप रागी, वन कप उद्दीन बेळे, वन कप तिंडी अक्की अथवा इडली अक्की दोसे अक्की यावदादरू अक्की तगोबहुदु, वन स्पून मेंत्य ಈಗಿದನ್ನೆಲ್ಲ ನೀರು ಹಾಕಿ ಎರಡು ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಳ್ಳೋಣ। ಎರಡು ಮೂರು ಸರ್ತಿ ಚೆನ್ನಾಗಿ ತೊಳ್ದಿದೆ। ಈಗ ಇದು ಮುಳುಗುವಷ್ಟು ನೀರು ಹಾಕಿ 5 ರಿಂದ 6 ಗಂಟೆ ಇದನ್ನ ನೆನೆಯಕ್ಕೆ ಬಿಡೋಣ। ರಾಗಿ ರುಬ್ಬೋ ಅರ್ಧ ಗಂಟೆ ಮುಂಚೆ ಅರ್ಧ ಕಪ್ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡು ನೀರನ್ನ ನೆನೆಸ್ಕೊಳ್ಳೋಣ। ಈಗ ನೆನೆಸಿರೋ ರಾಗಿ ಮತ್ತೆ ಅವಲಕ್ಕಿನ ಮಿಕ್ಸಿ ಅಥವಾ ಗ್ರೈಂಡರ್ ಗೆ ಹಾಕಿ ನುಣ್ಣಗೆ ಇಡ್ಲಿ ಹಿಟ್ಟು ಅದಕ್ಕೆ ರುಬ್ಕೊಳ್ಳೋಣ। ನೋಡಬಹುದು ಇಷ್ಟ ಅದಕ್ಕೆ ಇಡ್ಲಿ ಹಿಟ್ಟು ಅದಕ್ಕೆ ರುಬ್ಕೊಂಡ್ರೆ ಆಯ್ತು। ಈಗ ಹಿಟ್ಟನ್ನ 8 ರಿಂದ 10 ಗಂಟೆ ಕಾಲ ಫರ್ಮೆಂಟ್ ಆಗಕ್ಕೆ ಬಿಡೋಣ। ಇಲ್ಲಿ ಪಾತ್ರೆ ಮುಕ್ಕಾಲ್ ಭಾಗ ಇರೋದ್ರಿಂದ ಹಿಟ್ಟು ಉಬ್ಬಿ ಕೆಳಗಡೆ ಬರುತ್ತೆ, ಅದಕ್ಕೆ ಇದನ್ನ ನಾವು ಅರ್ಧ ಅಷ್ಟೇ ಪಾತ್ರೆಯಲ್ಲಿ ಹಿಟ್ಟಿಡೋಣ। ಅದಕ್ಕೆ ನಾನು ಈ ಪಾತ್ರೆಯಲ್ಲಿ ಅರ್ಧ ಹಿಟ್ಟನ್ನ ಇನ್ನೊಂದು ಪಾತ್ರಕ್ಕೆ ಟ್ರಾನ್ಸ್‌ಫರ್ ಮಾಡ್ಕೊತೀನಿ। ಹಿಟ್ಟನ್ನ ಈಗ 8 ರಿಂದ 10 ಗಂಟೆ ಫರ್ಮೆಂಟೇಷನ್ ಆಗಕ್ಕೆ ಬಿಡೋಣ। 8 ರಿಂದ 10 ಗಂಟೆ ಆಗಿದೆ, ಹಿಟ್ಟೆಲ್ಲ ಚೆನ್ನಾಗಿ ಉಬ್ಬಿದೆ। ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ। ಈ ಇಡ್ಲಿ ಹಿಟ್ಟು ಅದಕ್ಕಿದ್ರೆ ಆಯ್ತು। ಹಿಟ್ಟು ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ। ಇಡ್ಲಿ ಹಿಟ್ಟನ್ನ ಪ್ಲೇಟಿಗೆ ಹಾಕಿ ಪಾತ್ರೆಲಿ ಇಟ್ಟು 15 ರಿಂದ 20 ನಿಮಿಷ ಇಡ್ಲಿ ಬೇಯೋ ತನಕ ಬೇಯಿಸ್ಕೊಳ್ಳೋಣ। ಇಪ್ಪತ್ತು ನಿಮಿಷ ಆಗಿದೆ, ಇಡ್ಲಿ ಎಲ್ಲ ಬೆಂದಿದೆ ನೋಡಬಹುದು। ಒಂದು 10 ನಿಮಿಷ ತಣ್ಣಗಾದ ಮೇಲೆ ಇಡ್ಲಿನ ಸ್ಪೂನ್ ಅಥವಾ ಚಾಕುವಿಂದ ತೆಕ್ಕೊಳ್ಳೋಣ। ಹೆಲ್ದಿಯಾಗಿರೋ ರಾಗಿ ಇಡ್ಲಿ ರೆಡಿ ಆಗಿದೆ। ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ।